ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಜಲಶ್ರೀ ಅಯ್ಯಪ್ಪ ಮಸಗಿ, ಫೌಂಡರ್ ಡೈರೆಕ್ಟರ್ ವಾಟರ್ ಲಿಟರಸಿ ಫೌಂಡೇಶನ್ ಮತ್ತು ರೇನ್ ವಾಟರ್ ಕಾನ್ಸೆಪ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ನೀರಿನ ಸಮಸ್ಯೆಯ ಪರಿಹಾರಕ್ಕೆ ನಮ್ಮ ಸಿದ್ಧಾಂತ, ಒಂದು ಹೆಕ್ಟರ್ಗೆ ಒಂದು ಗುಂಟ ಅಂದರೆ ಎರಡೂವರೆ ಎಕರೆ ಪ್ರದೇಶಕ್ಕೆ ನೀವೇನಾದರೂ ಒಂದು ಗುಂಟ ಜಾಗವನ್ನು ಮಳೆ ನೀರು ನಿಲ್ಲಿಸಕ್ಕೆ ನನಗೆ ಕೊಟ್ಟರೆ ನಮ್ಮ ನೀರು ಸಮಸ್ಯೆಗೆ ಶಾಶ್ವತ ಪರಿಹಾರ. ಅದನ್ನು ವಚನ ರೂಪದಲ್ಲಿ ಹೇಳುವುದಾದರೆ ಹೊಂಡ ಹೊಂಡ ಕೃಷಿ ಹೊಂಡ, ಭೂಮಿಯಲ್ಲೆಲ್ಲ ನೀರು ಕಂಡ, ಜಮೀನಲ್ಲೆಲ್ಲ ಬೆಳೆ ಕಂಡ, ಸಂಸಾರದಲ್ಲಿ ಸುಖ ಕಂಡ ಅಂತ ಹೇಳ್ತಾರೆ. ಹೊಲದಾಗ ಹಸಿರು ಇರಬೇಕು, ಮನೆಯಾಗ ಮೊಸರು ಇರಬೇಕು, ಸಂಸಾರದ ಸುಖ ಇರಬೇಕು. ಇದೆಲ್ಲ ಬೇಕಂದ್ರೆ ನಮ್ಮ ಮನೆ ಹತ್ರ ನಮ್ಮ ಹೊಲದಾಗ ಬಿದ್ದ ಬೆಳೆ ನೀರನ್ನ ಅಲ್ಲೇ ನಿಲ್ಲಾಗ ಮಾಡಬೇಕು. ಆದರೆ ಇವತ್ತಿನ ಸ್ಥಿತಿ ಏನು? ನೆಲ ಕೆರೆದರೂ ನೀರಿಲ್ಲ, ನೆಲ ಕೊರೆದರೂ ನೀರಿಲ್ಲ, ನೀರು ನಿಲ್ಲಲು ನೆಲೆಯಿಲ್ಲ. ಮಳೆ ನೀರು ಹರಿಬಿಟ್ಟರೆ ನಮಗೂ ನೆಲೆಯಿಲ್ಲ. ಮಳೆ ನೀರು ನಿಲ್ಲಿಸಿದರೆ ನಿತ್ಯೋತ್ಸವ, ಹರಿಬಿಟ್ಟರೆ ಬರಗಾಲೋತ್ಸವ ಅಥವಾ ಮರಣೋತ್ಸವ. ಬನ್ನಿ ಎಲ್ಲರೂ ಮಳೆ ನೀರು ನಿಲ್ಲಿಸೋಣ, ನಿತ್ಯ ಜಾತ್ರೆ ಮಾಡೋಣ ಅಂತ. ನಮ್ಮ ಸಂಸ್ಥೆ 30 ವರ್ಷದಿಂದ 4 ಸೆಕ್ಟರ್ ಅಂದರೆ ಇಂಡಸ್ಟ್ರಿ, ಅರ್ಬನ್, ರೂರಲ್, ಅಗ್ರಿಕಲ್ಚರ್ ಮೇಲೆ ಕೆಲಸ ಮಾಡುತ್ತಿದೆ. ಒಟ್ಟು ನಾವು ಇಲ್ಲಿ ರೀಚಾರ್ಜ್ ಮಾಡಿದ್ರೆ 4 ನೀರು: ನೆಲದ ಮೇಲಿನ ನೀರು, ನೆಲದ ನೀರು ಮತ್ತು ನೆಲದ ಆಳದ ನೀರು ಮತ್ತು ಅಂತರ್ಜಲ. ಈ 4 ನೀರಿನ ಜಲಮಾರ್ಪೂರ್ಣ ಮಾಡಲಿಕ್ಕೆ ನಾವು ಬಳಸಿಕೊಳ್ಳುತ್ತಿರುವುದು ಒಂದು ಮಳೆ ನೀರು ಮತ್ತು ಇನ್ನೊಂದು ಬಳಸಿದ ನೀರು. ಈ ನೀರನ್ನು ಮರುಪೂರ್ಣಗೊಳಿಸಲಿಕ್ಕೆ ನಮ್ಮದೇ ಆದ 100ಕ್ಕೂ ಹೆಚ್ಚು ಹೊಸ ಹೊಸ ಏನು ಅನುಶೋಧಿಸಿದ ತಂತ್ರಜ್ಞಾನಗಳನ್ನು ಬಳಸಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನಮ್ಮ ಸಂಸ್ಥೆ ಕೊಡುತ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ. ಈಗಾಗಲೇ 189 ಕಂಪನಿಗಳು 35,000 ಹೆಕ್ಟರ್ ಒಣಭೂಮಿಯನ್ನು ನೀರಾವರಿ ಭೂಮಿಯನ್ನಾಗಿ ಅಳವಡಿಸಿದ್ದು, ಸತ್ತು ಹೋಗಿರತಕ್ಕಂಥ 2.5 ಲಕ್ಷ ಬೋರ್ಗಳಿಗೆ ಮರುಜೀವ ನೀಡುವಂತೆ 13 ರಾಜ್ಯಗಳ ಜನಸಮುದಾಯವನ್ನು ಪ್ರೇರೇಪಿಸಿ ಸುಮಾರು 900 ಕೋಟಿ ರೂಪಾಯಿಗಳಷ್ಟನ್ನು ನಮ್ಮ ಸಂಸ್ಥೆಯ ಮೇಲೆ ಹೂಡುವಂತೆ ಪ್ರೇರೇಪಿಸಿದ್ದು ನಮ್ಮ ಸಂಸ್ಥೆಯ ಹಿರಿಮೆ. ನಾವೆಂಥವ್ರಂದ್ರೆ ಮಳೆಗಾಲದಾಗ ಸುಮ್ಮನೆ ಇರ್ತೀವಿ, ಚಳಿಗಾಲದಾಗ ಬೆಚ್ಚಗಿರ್ತೀವಿ, ಬ್ಯಾಸಗಿ ಬಿಸಿಲು ತಟ್ಟಿದಾಗ ಮನೆಯಲ್ಲಿ ನೀರಿಲ್ಲದ ನಾವು ಚಿಂತನೆ ಮಾಡ್ತೀವಿ. ಆದರೆ ಆ ಚಿಂತನೆ ಹಾಗಾಗಬಾರದು. ಜಲವ ಜರಿಬಿಟ್ಟು ಜಪಿಸಬೇಡ, ಮಳೆ ನೀರು ಹರಿಬಿಟ್ಟು ಹೊರಟಬೇಡ, ಕಟ್ಟು ಕಟ್ಟೆಗೆ ಮಳೆ ನೀರು ಸಂಗ್ರಹಕ್ಕಾಗಿ, ಬದುಕಿನ ದಾರಿಗಾಗಿ. ನೀರು ತುಂಬಿದ ಕಟ್ಟೆ ತುಂಬಿಸುವುದು ಬೋರು ಬಾವಿಗಳ ಹೊಟ್ಟೆ, ಮತ್ತೆ ತುಂಬಿಸುವುದು ನಮ್ಮೆಲ್ಲರ ಹೊಟ್ಟೆ. ಹೆಚ್ಚು ಹೆಚ್ಚು ಕೆರೆ ನಿರ್ಮಿಸಿ, ಬರ ಅಳಿಸಿ, ಮಳೆ ನೀರು ನಿಲ್ಲಿಸಿ, ಬರ ಓಡಿಸಿ. ನೀರಿನ ಹಾಹಾಕಾರ ನಿಲ್ಲಿಸಲು ಬೇಕು ನನಗೆಲ್ಲ ನಿಮ್ಮೆಲ್ಲರ ಸಹಕಾರ. ಸಂಗ್ರಹಿಸಿದರೆ ಮಳೆ ನೀರು, ಹರಿಸಬೇಕಿರಲಿಲ್ಲ ಟ್ಯಾಂಕರ್ ಮುಖಾಂತರ ನೀರು, ಹೊತ್ತು ತರಬೇಕಿಲ್ಲ ಹರ್ದಾರಿಯಿಂದ ನೀರು, ಒತ್ತಬೇಕಿಲ್ಲ ಹ್ಯಾಂಡ್ಪಂಪ್ ಬೋರು, ಕೊನೆಗೆ ನೀವು ಕಟ್ಟಬೇಕಿಲ್ಲ ನೀರ್ ಕರೆಂಟ್ ಬಿಲ್. ಇಂದು ತುರ್ತಾಗಿ ಆಗಿರ್ತಕ್ಕಂಥ ಕೆಲಸ ಇಳೆಗೂ ಮಳೆಗೂ ಮದುವೆ. ಅಂದರೆ ವರುಣದೇವ ಭೂಮಿ ತಾಯಿಯೊಂದಿಗೆ ಮಿಂಚಿನ ಮೂಲಕ ಪ್ರೀತಿಯ ಸಂಚನ್ನು ಮಾಡ್ತಾನಂತೆ, ಗುಡುಗಿನ ಮೂಲಕ ಅವಳ ಜೊತೆಗೆ ಸಿಹಿ ಮಾತುಗಳನ್ನು ಆಡ್ತಾನೆ, ಮತ್ತೆ ಹನಿ ಸುರಿಸೋದ ಮುಖಾಂತರ ಅಲ್ಲಿಗೆ ಚುಮ್ಮನ ಕೊಡ್ತಾನೆ, ಮಳೆ ಬರುತ್ತೆ, ಮದುವೆ ಆಗತ್ತೆ. ಆದರೆ ಏನಾಗುತ್ತೆ, ಮಳೆ ಆದ ತಕ್ಷಣ ಇವತ್ತು ನೀರು ಭೂಮಿಯನ್ನು ಬಿಟ್ಟು ಆಚೆ ಹೋಗ್ತಾ ಇದೆ. ಅದಕ್ಕೆ ಅವರೆಲ್ಲ ಕೂಡಿ ಜೀವನ ಮಾಡಂಗೆ, ಅಂದರೆ ಈ ನೀರನ್ನು ಬಿತ್ತಕ್ಕಂಥ ಕೆಲಸ. ಬಿತ್ತಿದರೆ ಮಳೆ ನೀರು, ಉಕ್ಕೋದು ಭೂಮಿಯಲ್ಲ ನೀರು, ಏರುವುದು ಬೋರು ಬಾವಿಯ ನೀರು, ಸಿಕ್ಕೋದು ನೆಲ ಜನ ಜಲಕ್ಕೆಲ್ಲ ಹಸಿರು ಉಸಿರು. ಅದಕ್ಕಾಗಿ ಹೆಚ್ಚು ಹೆಚ್ಚು ನಾವು ಮಳೆ ನೀರನ್ನು ಸಂಗ್ರಹಿಸಲಿಕ್ಕೆ, ಎಲ್ಲಿ ಮಳೆ ಬೀಳುತ್ತೋ, ಯಾವಾಗ ಬೀಳುತ್ತೋ, ಎಷ್ಟು ಬೀಳುತ್ತೋ, ಎಲ್ಲಿ ಯಾವಾಗ ಎಷ್ಟು ನಾನು ಹೇಳೋದಿಲ್ಲ, ಎಷ್ಟು ಬಿದ್ದಷ್ಟು ಮಳೆ ನೀರನ್ನು ಭೂಮಿಯಲ್ಲಿ ಹಿಂಗಿಸ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ತುರ್ತಾಗಿ ಮಾಡಬೇಕಿರತಕ್ಕಂಥ ಅರ್ಜೆಂಟ್ ಕೆಲಸವಾಗಬೇಕಾಗಿದೆ. ಈ ಕೆಲಸ ನಡೆಯಬೇಕಾಗಿದ್ದು ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಯೋಜನೆಗಾಗಿ ಯುವಕ ಯುವತಿಯರು ಚಿಂತಿಸಬೇಕಾದ ಸಂದರ್ಭ ಇವತ್ತು ಒದಗಿ ಬಂದಿದೆ. ಬ್ರಹ್ಮನಿಗೆ ಸೃಷ್ಟಿಯ ಚಿಂತೆ, ಯಮನಿಗೆ ಸತ್ತವರ ಚಿಂತೆ, ವ್ಯಾಪಾರಿಗೆ ಗ್ರಾಹಕನ ಚಿಂತೆ, ಆದರೆ ಹೆಣ್ಣು ಮಕ್ಕಳಿಗೆ ತಾಯಿಯಾಗುವ ಚಿಂತೆ, ಹೆಣ್ಣು ಮಕ್ಕಳಿಗೆ ತಾಯಿಯಾಗುವ ಚಿಂತೆ ಆದರೆ ಈ ಮಸಗಿಗೆ ಮಳೆ ನೀರಿನ ಚಿಂತೆ, ಶ್ರೀಮಂತರಿಗೆ ಕಳ್ಳರ ಚಿಂತೆ, ಕಳ್ಳನಿಗೆ ಕದಿಯುವ ಚಿಂತೆ ಆದರೆ ಈ ಮಸಗಿಗೆ ಬೋರು ಬಾವಿಗಳ ಚಿಂತೆ. ಈ ಚಿಂತೆ ನಂದೊಬ್ಬಂದ ಆಗಬಾರದು, ಅಥವಾ ನರೇಂದ್ರ ಮೋದಿ ಅವರ ಚಿಂತೆ ಆಗಬಾರ್ದು, ಸರ್ಕಾರದ ಚಿಂತೆ ಆಗಬಾರ್ದು. ಯಾರ ಚಿಂತನೆ ಆಗಬೇಕು? ಇದೆಲ್ಲ ಜನರ ಚಿಂತನೆ ಆಗಬೇಕು. ಇದು ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಈ ಕೆಲಸ ನಡೆದರೆ ಮಾತ್ರ ಈ ಜಲಸಮೃದ್ಧ ರಾಷ್ಟ್ರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನ್ಯೂ ಬೆಂಗಳೂರು ಫಾರ್ ನ್ಯೂ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಬೆಂಗಳೂರು ನೀರು ಸಮಸ್ಯೆಯ ಪರಿಹಾರಕ್ಕೆ ಒಂದು ಮೇಲ್ಛಾವಣಿ ಮಳೆ ನೀರು ಸಂಗ್ರಹ, ಇನ್ನೊಂದು ಮನೆಗೊಂದು ಇಂಗುಬಾವಿ,
ಮತ್ತು ರಸ್ತೆಯ ಮೇಲೆ ಬಿದ್ದಿರತಕ್ಕಂಥ ಮಳೆ ನೀರು ಸಂಗ್ರಹಣೆ ಒಂದೇ ಮುಖ್ಯವಾದ ಯೋಜನೆಯಾಗಿದೆ. ಇವ ಮೂರನ್ನು ಬಯಸಿಕೊಂಡಲ್ಲಿ ಬೆಂಗಳೂರಿಗೆ ಮತ್ತಿನ್ಯಾವ ನೀರು ಬೇಕಾಗಿಲ್ಲ. ನನ್ನ 30 ವರ್ಷ ಅನುಭವದಲ್ಲಿ ಕಂಡ ಸತ್ಯಾಸತ್ಯತೆ, ನೀರು ಸಮಸ್ಯೆ ಅಲ್ಲ, ಮಳೆನೂ ಸಮಸ್ಯೆ ಅಲ್ಲ, ಜನಸಮುದಾಯದ ಮನೋಭಾವನೆಯ ಮೂಲ ಕಾರಣವಾಗಿರುವ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಕನಸು ನನಸು ಮಾಡಲು ನ್ಯೂ ಬೆಂಗಳೂರು ಫಾರ್ ನ್ಯೂ ಇಂಡಿಯಾ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಯುವಕ ಯುವತಿಯರು ಭಾಗವಹಿಸಿ ಅವರ ಯೋಜನೆ ಮತ್ತು ಯೋಚನೆಗಳನ್ನು ಪ್ರಸ್ತುತಪಡಿಸಲು ಆಹ್ವಾನಿಸುತ್ತಿದ್ದೇನೆ. ಈ ವೇದಿಕೆಯಲ್ಲಿ ನನ್ನನ್ನು ತೀರ್ಪುಗಾರನಾಗಿ ಮತ್ತು ಪ್ಯಾನಲಿಸ್ಟ್ ಅನ್ನಾಗಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರತಕ್ಕಂಥ ತಮಗೂ ಮತ್ತು ಮೇಲ್ವಿಚಾರಕರಿಗೂ ವಂದಿಸಿ ನನ್ನೆರಡ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಮಳೆ ನೀರು ನಿಲ್ಲಿಸಿ, ಬರ ಓಡಿಸಿ, ಕೆರೆ ನಿರ್ಮಿಸಿ, ಬರ ಅಳಿಸಿ. ಎಲ್ಲರಿಗೂ ನಮಸ್ಕಾರ.